ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರು ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಭಾಗ ಬಿ ಪಾರ್ಟ್ ಬಿ ಯಲ್ಲಿ ಅಧ್ಯಾಯ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದ ಆರ್ಥಿಕತೆ ಹೇಗಿತ್ತು ಯಾವ ರೀತಿಯಾಗಿತ್ತು ಯಾವ ರೀತಿಯಾದ ಆಳ್ವಿಕೆ ಇತ್ತು ಯಾವ ರೀತಿಯ ಕೈಗಾರಿಕೆಗಳಿತ್ತು ಯಾವ ರೀತಿಯ ವಸ್ತುಗಳನ್ನು ನಾವು ರಫ್ತು ಮಾಡ್ತಾಯಿದ್ವಿ ಈ ರೀತಿಯಾಗಿ ಹಲವಾರು ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಂತಹ ಒಂದು ಅಧ್ಯಾಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಮಕ್ಕಳೇ ಈ ಅಧ್ಯಾಯದಲ್ಲಿ ನೀವು ಎಕ್ಸಾಮಿಗೆ ಓದ್ಕೊಳ್ಳುವಾಗ ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಮೇನ್ ಆಗಿ ಇನ್ನು ನಾಲ್ಕು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಐದು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಹಾಗೂ ಆರು ಅಂಕದ ಪ್ರಶ್ನೆಗಳು ಎರಡು ಇಷ್ಟು ಪ್ರಶ್ನೋತ್ತರಗಳನ್ನು ನೀವು ಮಿಸ್ ಮಾಡದೆ ಓದ್ಕೊಳ್ಬೇಕು ಯಾವ್ಯಾವ ಪ್ರಶ್ನೆಗಳು ಉತ್ತರ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮುಂದಿನ ಅಧ್ಯಾಯ ನಿಮಗೆ ಅಧ್ಯಾಯ ಎರಡು ಭಾಗ ಬಿಯಲ್ಲಿ ಅಧ್ಯಾಯ ಎರಡು ಭಾರತದ ಆರ್ಥಿಕತೆ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತು ಓಕೆನಾ ಇಲ್ಲಿವರೆಗೆ ಇದ್ದಂತಹ ಭಾರತದ ಆರ್ಥಿಕತೆಯ ಬಗ್ಗೆ ಇರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವೇನು ಮಾಡಬೇಕು ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನು ಬರುತ್ತೆ ಇನ್ನೊಂದು ಇನ್ಫಾರ್ಮೇಷನು ಭಾಗ ಎಲ್ಲಿ ಅಧ್ಯಾಯ ಐದರವರೆಗೂ ಕೂಡ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಈ ಅಧ್ಯಾಯದವರೆಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ನಿಮಗೇನಾದರೂ ಪಾರ್ಟ್ ಎಯಲ್ಲಿ ಸಿಕ್ಸ್ತ್ ಚಾಪ್ಟರು ಎಕ್ಸಾಮಿಗೆ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡ್ಬೋದು ಯಾಕೆ ಎಕ್ಸಾಮಿಗೆ ಇದ್ರೆ ಅಂತ ಹೇಳಿದರೆ ಇವಾಗ ಸದ್ಯ ಬರ್ತಾ ಇರುವಂತಹ ಎಕ್ಸಾಮ್ ಯಾವುದಾಗಿರುತ್ತೆ ಮಿಡ್ ಟರ್ಮ್ ಆಗಿರುತ್ತೆ ಹಾಗಾಗಿ ಮಿಡ್ ಟರ್ಮ್ ಎಕ್ಸಾಮಿಗೆ ಒಂದು ಚಾಪ್ಟರ್ ಇದ್ದರೆ ನೀವು ಕೇಳಬಹುದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ ಓಕೆನಾ ಫಸ್ಟ್ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಆನ್ಸರು ಬಿ ಆನ್ಸರು ವಿ ಕೆ ಆರ್ ವಿ ರಾವ್ ನೀವು ಈ ಆಪ್ಷನ್ನು ಎ ಬಿ ಸಿ ಡಿ ಎಲ್ಲಿ ಬೇಕಿದ್ರು ಬರಬಹುದು ಸರಿಯಾದ ಉತ್ತರ ನಿಮಗೆ ಗೊತ್ತಿರಬೇಕು ವಿ ಕೆ ಆರ್ ವಿ ರಾವ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಸಾವಿರದ ಎಂಟುನೂರ ಐವತ್ತು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಆನ್ಸರು ಬ್ರಿಟನ್ ಭಾರತದಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನು ಭಾರತದಲ್ಲಿ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ ಹತ್ತು ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದವು ಆನ್ಸರ್ ಕೊನೆ ಕೊಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಡ್ಯಾಶ್ ಭಾಗದಲ್ಲಿ ಅಂತ ಹೇಳಿದರೆ ನಿಮಗೇನಾದರೂ ಆಪ್ಷನ್ನು ಪೂರ್ವ ಭಾಗದಲ್ಲಿ ಅಂತ ಕೊಟ್ಟಿದ್ರೆ ಆನ್ಸರು ಪೂರ್ವ ಭಾಗದಲ್ಲಿ ಬಂಗಾಳ ಅಂತ ಕೊಟ್ಟರೆ ಬಂಗಾಳ ಓಕೆನಾ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಾಬಲ್ಯಕ್ಕೊಳಪಟ್ಟಿದ್ದವು ಭಾರತೀಯರ ಆನ್ಸರು ಭಾರತೀಯರ ಮೂರನೇ ಪ್ರಶ್ನೆ ಡ್ಯಾಶ್ ಭಾರತದ ಜನಸಂಖ್ಯಾ ಸಿ ಮುಂದಿನ ಪ್ರಶ್ನೆ ಡ್ಯಾಶ್ ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ ಎರಡನೇ ಹಂತ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ನಂತರ ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಎಂದು ಪರಿಗಣಿಸಲಾಗಿದೆ ರೈಲು ಸಾರಿಗೆ ನೆಕ್ಸ್ಟು ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರುವಂಥದ್ದು ಟೋಟಲ್ ಆಗಿ ಐದು ಬಹುಮುಖ್ಯ ಪ್ರಶ್ನೆಗಳಿದೆ ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ ಇದಕ್ಕೆ ಆನ್ಸರು ಜಮೀನ್ದಾರಿ ಪದ್ಧತಿ ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ ಜಮೀನ್ದಾರಿ ಪದ್ಧತಿ ಟಿ ಐ ಎಸ್ ಸಿ ಒ ಟಿಸ್ಕೋ ವಿಸ್ತರಿಸಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪೆನಿ ಬಂಡವಾಳ ಸರಕುಗಳು ಕೈಗಾ ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೇನು ಸರಕುಗಳ ಉತ್ಪಾದನೆಗೆ ಬೇಕಾಗುವ ಯಂತ್ರೋಪಕರಣ ತಯಾರಿಸುವ ಕೈಗಾರಿಕೆಗಳನ್ನು ಬಂಡವಾಳ ಸರಕು ಕೈಗಾರಿಕೆಗಳೆನ್ನುವರು ಭಾರತದಲ್ಲಿ ಮೊಟ್ಟಮೊದಲಿಗೆ ಯಾವಾಗ ಅಧಿಕೃತವಾಗಿ ಜನಗಣತಿ ನಡೆಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು ಕಾಲುವೆ ಸಾರಿಗೆ ರೈಲ್ವೆ ಸಾರಿಗೆಯೊಂದಿಗೆ ಸ್ಪರ್ಧೆ ನೀಡಲು ವಿಫಲವಾದುದರಿಂದ ಕಾಲುವೆ ಸಾರಿಗೆಯನ್ನು ರದ್ದುಪಡಿಸಿತು ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಕಚ್ಚಾ ರೇಷ್ಮೆ ಹತ್ತಿ ಉಣ್ಣೆ ಸೆಣಬು ಸಕ್ಕರೆ ನೆಕ್ಸ್ಟು ನಮ್ಮ ದೇಶದ ಸ್ವಾತಂತ್ರ್ಯದ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ಹತ್ತಿ ಬಟ್ಟೆ ಸೆಣಬಿನ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕೈಗಾರಿಕೆ ಕಾಗದದ ಕೈಗಾರಿಕೆ ಇತ್ಯಾದಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಅಭಿವೃದ್ಧಿಯಾದ ಮೂಲಭೂತ ಸೌಕರ್ಯಗಳಾವುವು ರೈಲ್ವೆ ಸಾರಿಗೆ ಜಲ ಸಾರಿಗೆ ಬಂದರು ಅಂಚೆ ಮತ್ತು ತಂತಿ ಸೌಕರ್ಯ ಕೊನೆಯ ಪ್ರಶ್ನೆ ಎರಡು ಅಂಕದ ಕೊನೆಯ ಪ್ರಶ್ನೆ ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶಗಳೇನು ಆನ್ಸರು ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶಗಳೇನೆಂದರೆ ಭಾರತೀಯರ ಆದಾಯ ಹೆಚ್ಚಳದ ಕಡೆ ಗಮನ ಕೊಡಲಿಲ್ಲ ಇಂಗ್ಲೆಂಡಿನಲ್ಲಿ ತಯಾರಾದ ಸಿದ್ಧ ವಸ್ತುಗಳಿಗೆ ಭಾರತ ಮಾರುಕಟ್ಟೆಯಾಯಿತು ಭಾರತ ಇಂಗ್ಲೆಂಡಿಗೆ ಕಚ್ಚಾ ವಸ್ತು ಪೂರೈಸುವ ರಾಷ್ಟ್ರವನ್ನಾಗಿ ರೂಪಿಸುವ ಉದ್ದೇಶವಿತ್ತು ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ಕರಕುಶಲ ಕೈಗಾರಿಕೆಗಳು ನಾಶವಾದುವು ಈ ಹೇಳಿಕೆಯನ್ನು ಸಮರ್ಥಿಸಿ ಸ್ವಾತಂತ್ರ್ಯಪೂರ್ವ ಭಾರತದ ವಿದೇಶಿ ವ್ಯಾಪಾರ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸುವಿರಿ ಆರು ಅಂಕದ ಪ್ರಶ್ನೆಗಳು ಎರಡು ಬಹುಮುಖ್ಯವಾಗಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕಾ ವಲಯ ಸದೃಢ ಅಭಿವೃದ್ಧಿ ಸಾಧಿಸಲಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಮಕ್ಕಳೇ ನಾಲ್ಕು ಅಂಕದ ಮೂರು ಬಹುಮುಖ್ಯ ಪ್ರಶ್ನೆಗೆ ಆರು ಅಂಕದ ಎರಡು ಬಹುಮುಖ್ಯ ಪ್ರಶ್ನೆಗೆ ಮುಂದಿನ ಅಂದರೆ ಪಾರ್ಟ್ ಟು ವಿಡಿಯೋದಲ್ಲಿ ವಿತ್ ಆನ್ಸರ್ ಅಪ್ಲೋಡ್ ಮಾಡ್ತೀನಿ ಮಕ್ಳೆ ಯಾಕಂತ ಹೇಳಿದರೆ ಈ ಎಲ್ಲ ಪ್ರಶ್ನೆಗಳಿಗೂ ಪಾಯಿಂಟ್ ಪಾಯಿಂಟಾಗಿ ನೀವು ಆನ್ಸರನ್ನು ಬರೆದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ಈ ಪ್ರಶ್ನೆ ನಿಮಗೆ ಎಕ್ಸಾಮಿಗೆ ಬಂದಲ್ಲಿ ವ್ಯಾಲ್ಯೂಯೇಷನ್ ಮಾಡೋರಿಗೂ ಕೂಡ ನೀವೇನು ಆನ್ಸರ್ ಬರೆದಿದ್ದೀರಿ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೂ ಕೂಡ ಓದ್ಕೊಳ್ಳೋದು ಆಗುತ್ತೆ ಹಾಗಾಗಿ ಪಾಯಿಂಟ್ ಪಾಯಿಂಟಾಗಿ ಈ ಐದು ಪ್ರಶ್ನೆಗಳು ನಾಲ್ಕು ಅಂಕದ ಮೂರು ಆರು ಅಂಕದ ಎರಡು ಪ್ರಶ್ನೆಗೆ ಉತ್ತರವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ ಓಕೆನಾ ಸೊ ಪಾರ್ಟ್ ಅಲ್ಲಿ ಈ ಒಂದು ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್